ದೇವಾನಾಂ ಪತಯೋ ನಿತ್ಯಂ ನೋಮತಂ ಯಸ್ಯ ಜಾನತೆ ತಸ್ಮೈ ದೇವ ನಮಸ್ಯೇಹಂ ಭವತೆ ಸುರಮಾರಯೇ. ಇದು ಪ್ರಾಚೀನ ಬುದ್ಧ ವಿಷ್ಣು ಬುದ್ಧನಾಗಿ ಅವತಾರ ಮಾಡಿದ್ದು ಅಂತ ಪುರಾಣಗಳಲ್ಲೆಲ್ಲ ಹೇಳ್ತಾರೆ. ಅವನು ಯಾಕೆ ಅವತಾರ ಮಾಡಿದ್ದು ಅಂತಂದರೆ, ತ್ರಿಪುರಾಸುರರು ವೈದಿಕ ಮಾರ್ಗದಲ್ಲಿ ಇದ್ದಾಗ ಅವರನ್ನು ಮೋಹಗೊಳಿಸಲಿಕ್ಕೆ ಬುದ್ಧ ಬಂದದ್ದು ಅಂತ. ಬಹಳ ಆಘಾತಕಾರಿ ಇದು. ದಾರಿ ಹೇಳಲಿಕ್ಕೆ ಬಂದದ್ದಲ್ಲ ಬುದ್ಧ, ದಾರಿ ತಪ್ಪಿಸಲಿಕ್ಕೆ ಬಂದದ್ದು ಅಂತ. ಅವನು ಮೊದಲೇ ಹುಟ್ಟಿದ ಒಂದು ಮಗುವನ್ನು ಎಸೆದು ಆ ಜಾಗದಲ್ಲಿ ತಾನು ನಿಂತು, ಅವರೆಲ್ಲ ಯಾಗ ಯಜ್ಞ ಮಾಡ್ತಾ ಇರಬೇಕಾದ್ರೆ ನಗಲಿಕ್ಕೆ ಶುರು ಮಾಡಿದ್ನಂತೆ ಬುದ್ಧ. ಆಗ ಎಲ್ಲರಿಗೂ ಆಶ್ಚರ್ಯ ಆಯಿತು, ಯಾಕೆ ಅಂತ ಕೇಳಿದರು. ಅವನು ಹೇಳಿದ, ವೇದ ಎಲ್ಲ ಬ್ರಾಹ್ಮಣರ ಸೃಷ್ಟಿ, ಬ್ರಾಹ್ಮಣರು ತಮ್ಮ ಜೀವನಕ್ಕಾಗಿ ವೇದವನ್ನು ಆಧರಿಸಿದ್ದಾರೆ, ಅದರಿಂದಾಗಿ ನೀವೆಲ್ಲ ವೇದ ಕ್ರಿಯೆಗಳನ್ನು ಮಾಡ್ತಾ ಇದ್ದೀರಾ ವೈದಿಕ ಕ್ರಿಯೆಗಳನ್ನು, ಅದಕ್ಕೆ ನಗ್ತಾ ಇದ್ದೇನೆ ಅಂತಂದ. ಪುಟ್ಟ ಮಗು ಹುಟ್ಟಿದ ಕೂಡಲೇ ಹಾಗೆ ಹೇಳಿತು. ಹಾಗೆ ಹೇಳಿದಾಗ ದೇವರು ಮೊದಲೇ ಹೇಳಿದ್ದ, ತ್ರಿಪುರಾಸುರರಿಗೆ ಅನುಮಾನ ಬರುತ್ತೆ, ಆದ್ದರಿಂದಾಗಿ ನೀವೇ ಆಯುಧಗಳನ್ನು ಎಸಿರಿ ಅಂತ. ಅದರಂತೆ ಇಂದ್ರ ಮೊದಲಾದವರೆಲ್ಲ ಆಯುಧಗಳನ್ನು ಎಸೆದರು, ಅದನ್ನು ನುಂಗಿದ. ಎಲ್ಲ ದೇವತೆಗಳು ಆಯುಧವನ್ನು ಎಸೆದಿದ್ದಾರೆ, ವಿಷ್ಣು ಒಬ್ಬ ಮಾತ್ರ ಆಯುಧ ಎಸೆದಿಲ್ಲ ಅಂದರೆ ಮತ್ತೆ ಅನುಮಾನ ಬರುತ್ತೆ. ಅದಕ್ಕೆ ತಾನೇ ಇನ್ನೊಂದು ರೂಪದಿಂದ ಚಕ್ರ ಎಸೆದ. ಆ ಚಕ್ರವನ್ನು ತನ್ನ ಕೆಳಗಡೆ ಹಾಕಿಕೊಂಡು ಬುದ್ಧ ಕುಳಿತುಕೊಂಡ. ಕುಳಿತುಕೊಂಡು 4 ಅಥವಾ 5 ಮಾತುಗಳನ್ನು ಆಡಿದನಂತೆ. ಕ್ಷಣಿಕಂ ಕ್ಷಣಿಕಂ, ದುಃಖಂ ದುಃಖಂ ಇತ್ಯಾದಿ 4-5 ಸೂತ್ರಗಳನ್ನು ಆಡಿ ಸುಮ್ಮನಾದ. ಅದನ್ನು ಅವರೆಲ್ಲ ವ್ಯಾಖ್ಯಾನ ಮಾಡಿಕೊಂಡು ತಮ್ಮ ತಮ್ಮಲ್ಲೇ ಬೇರೆ ಬೇರೆ ರೀತಿಯಾಗಿ ಮತಗಳನ್ನು ಹರಡಿಸಿಕೊಂಡು ವೇದ ಕ್ರಿಯೆಗಳನ್ನೆಲ್ಲ ಬಿಟ್ಟು ಹಾಳಾಗಿ ಹೋದರು, ಜ್ಞಾನಶೂನ್ಯರು ಆದರು. ಆಮೇಲೆ ತನ್ನ ಅವತಾರ ಕಾರ್ಯ ಮುಗಿಸಿದ ಮೇಲೆ, ಬುದ್ಧ ಅವತಾರ ಮಾಡಿದ್ದೇ ಮೋಹವನ್ನು ಎಲ್ಲರಿಗೂ ಕೊಡಲಿಕ್ಕಾಗಿ, ಅದಾದ ಮೇಲೆ ಅವನು ದೇವಲೋಕಕ್ಕೆ ಹೋದ. ಆಗ ಇಂದ್ರಾದಿಗಳೆಲ್ಲ ಗಾಬರಿಯಿಂದ ಕೇಳಿದ್ರು, ಅಲ್ಲ ನೀನು ಯಾರು ವೇದವನ್ನು ರಕ್ಷಿಸ್ತಾನೋ ಅವನು ಈ ತರಹ ಹೇಳಿದರೆ ಜನರಿಗೆ ಗೊಂದಲ ಆಗತ್ತೆ ಅಂತ. ಅದಕ್ಕೆ ಅವನು ಹೇಳಿದ, ಜನರಿಗೇನು ಗೊಂದಲ ಆಗೋದಿಲ್ಲ, ನಾನು ಹೇಳಿದ್ದು ಕ್ಷಣ ಕ್ಷಣದಲ್ಲೂ ಈ ಜಗತ್ತು ಇರುತ್ತೆ ಅಂತ, ಅವರು ಕ್ಷಣದಲ್ಲಿ ಮಾತ್ರ ಜಗತ್ತು ಇರುತ್ತೆ ಅಂತ ಅಂದುಕೊಂಡು. ಕ್ಷಣಿಕಂ ಅಂದರೆ ಕ್ಷಣದಲ್ಲಿ ಇರೋವಂಥದ್ದು ಅಂತ. ಇನ್ನೊಂದು ಕಾನ್ಸೆಪ್ಟ್ ಇದೆ ವಿಶೇಷ ಅಂತ, ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ. ದುಃಖಂ ದುಃಖಂ, ಜಗತ್ತಿನಲ್ಲಿ ಸುಖ ಹಾಗೂ ದುಃಖಗಳ ಎರಡೂ ಕೂಡ ಮಿಶ್ರಣ ಇದೆ. ಶೂನ್ಯಂ ಶೂನ್ಯಂ, ಶಂ ಅಂತಂದರೆ ಆನಂದ, ಶೂ ಅಂತಂದರೆ ಅತ್ಯಂತ ಆನಂದ. ಶೂನ ಆನಂದ ಕಡಿಮೆ ಆಗತ್ತೆ, ಕಡಿಮೆ ಆನಂದ ಇರೋದು ಈ ಜಗತ್ತಿಗೆ, ಅದು ನನ್ನ ಕಂಟ್ರೋಲಿಗೆ ಇದೆ, ನನ್ನ ಕಂಟ್ರೋಲಿನಲ್ಲಿ ಇದೆ, ಅದು ಶೂನ್ಯ ಅನ್ನೋ ಶಬ್ದದ ಅರ್ಥ. ಹೀಗೆ ದೇವರು ಏನು ಹೇಳಿದ ಅದನ್ನು ಅವರು ವಿರುದ್ಧವಾಗಿ ತಿಳಿದುಕೊಂಡರು. ಇದನ್ನು ಪ್ರಶಾಂತ ವಿದ್ಯೆ ಅಂತ ಕರೀತಾರೆ. ಈ ಪ್ರಶಾಂತ ವಿದ್ಯೆಯನ್ನು ಅನುಷ್ಠಾನ ಮಾಡಿದವರು ಬೇಗ ಮೋಕ್ಷವನ್ನು ಹೊಂದುತ್ತಾರೆ. ಅದರಿಂದ ಸಜ್ಜನರು ವೇದಕ್ಕೆ ಅನುಗುಣವಾಗಿ ಬುದ್ಧನನ್ನು ತಿಳಿದುಕೊಳ್ತಾರೆ, ದುರ್ಜನರಿಗೆ ಬುದ್ಧ ಒಂದು ಅವಕಾಶ ಕೊಟ್ಟ ಅಂತ ಅಂದು ವೇದವನ್ನು ದೂಷಣೆ ಮಾಡುತ್ತಾರೆ ಅಂತ. ಆಮೇಲೆ ಅದು ಬೇರೆಯದೇ ಆದ ರೂಪವನ್ನು ಪಡೆದುಕೊಂಡಿತು. ಅರ್ಹನ್ ಅಂತ ಹೇಳಿ ಒಬ್ಬ ಇದ್ದ. ಆ ಅರ್ಹನ್ ಅಂತನ್ನುವವನು ಒಂದು ಮತವನ್ನು, ಬುದ್ಧನೇ ಋಷಭನಿಂದ ಪ್ರೇರಿತನಾಗಿ ಒಂದು ಮತವನ್ನು ಶುರು ಮಾಡಿದ್ದ, ಅದು ಅರ್ಹತ ಮತ ಅಂತ. ಈ ಶುದ್ಧೋಧನ ಅಂತ ಏನಿದ್ದ ಅಲ್ಲ, ಅವನನ್ನು ಜಿನ ಅಂತ ಕೂಡ ಕರಿತಾ ಇತ್ತು. ಆ ಎರಡು ಮತಕ್ಕೆ ಅವನು ಒಟ್ಟಿಗೆ ಪ್ರವರ್ತಕನಾದ, ಒಂದು ಬೌದ್ಧ ಮತಕ್ಕೆ, ಇನ್ನೊಂದು ಜಿನ ಅಂತ ಕರೆದ, ಅವನ ಮತವನ್ನು ಜೈನ ಅಂತ ಶುರು ಮಾಡಿದ. ಶುದ್ಧೋದನೆತ್ಯೇವ ಜಿನೇತಿ ಚೋಕ್ತಃ ಅಂತ. ಅದರಿಂದಾಗಿ ಜೈನ ಮತ ಮತ್ತು ಬೌದ್ಧ ಮತ ಎರಡು ಒಂದೇ ಕವಲಿನ, ಒಂದೇ ಮತದ, ಒಂದೇ ಕುಡಿಯ ಎರಡು ಕವಲುಗಳು ಅಂತ ಶಾಸ್ತ್ರ ಈ ರೀತಿ ಹೇಳುತ್ತೆ. ಬುದ್ಧನನ್ನು ಉಪಾಸನೆ ಮಾಡಬೇಡಿ ಅಂತ ಹೇಳ್ತಾರೆ. ಯಾಕೆಂದರೆ ನಮಗೆ ಜ್ಞಾನವನ್ನು ಅನುಷ್ಠಾನ ಮಾಡಿ ಅಂತ ಅಷ್ಟೇ ಇದೆ, ಜಗತ್ತಿನ ಜನರನ್ನು ಮೋಹಗೊಳಿಸಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಅದರಿಂದಾಗಿ
ಬುದ್ಧನನ್ನ ಉಪಾಸನೆ ಹಾಗೆ ಮಾಡಬೇಡಿ. ಬುದ್ಧನನ್ನ ಉಪಾಸನೆ ಮಾಡೋದು ಕೆಲವೇ ಮಂದಿ, ಅದು ಯಾರು ಲೋಕವನ್ನು ದಾರಿ ತಪ್ಪಿಸಬೇಕು ಅಂತಲೇ ದೇವರು ಕಳಿಸಿರ್ತಾನೆ ಅವರು ಮಾತ್ರ. ಅದರಿಂದಾಗಿ ಬುದ್ಧನನ್ನು ಬೃಹಸ್ಪತಿ ಉಪಾಸನೆ ಮಾಡ್ತಾನೆ, ಬೇರೆಯವರು ಹೇಗೆ ಎಲ್ಲ ಉಪಾಸನೆ ಮಾಡ್ತಾರೆ ಬುದ್ಧನನ್ನು. ಯಾಕೆ ಅದಕ್ಕಾಗಿಯೇ ಬುದ್ಧಾರ್ಪಣ ಮಸ್ತು ಇಲ್ಲ. ಈ ಯುಗಕ್ಕೆ ಹತ್ತಿರ ಆದವ ಕೃಷ್ಣ, ಕೃಷ್ಣಾರ್ಪಣ ಮಸ್ತು ಇದೆ. ಕೃಷ್ಣನಿಗಿಂತ ಹತ್ತಿರ ಆದವನು ಬುದ್ಧ. ಪಾಂಡವರ ಸಂತತಿ ಒಂದು ವರ್ಷ ಕಳೆದ ಮೇಲೆ, ಅಂದರೆ ಕಡೆಯ ರಾಜ ಕ್ಷೇಮಕ, ಕ್ಷೇಮಕ ಪಾಂಡವರ ಸಂತತಿಯ ಕಡೆಯ ರಾಜ, ಅವನು ಹೋದ ಮೇಲೆ ಬುದ್ಧ ಬಂದದ್ದು. ಅಂದರೆ ಕೃಷ್ಣನಿಗಿಂತ ಅರ್ವಾಚೀನ. ಕೃಷ್ಣ ಬಂದು 5,000 ವರ್ಷಗಳಾಯಿತು, ಬುದ್ಧ ಬಂದು ಸುಮಾರು 2,000 ವರ್ಷ ಅಷ್ಟೇ ಆಗಿದ್ದು. ಯಾಕೆಂದರೆ 1,000 ವರ್ಷ ಕಳೆದ ಮೇಲೆ ಬುದ್ಧ ಬಂದದ್ದು. ಅದಕ್ಕೆ ಕೃಷ್ಣಾರ್ಪಣ ಮಸ್ತು ಹೇಳ್ತೇವೆ, ಆದರೆ ಬುದ್ಧಾರ್ಪಣ ಮಸ್ತು ಅಂತ ಹೇಳೋಲ್ಲ. ಯಾಕೆಂದರೆ ಅದು ಮೋಹಕ ರೂಪ, ಕೃಷ್ಣ ರೂಪ ಹಾಗಲ್ಲ, ಉದ್ಧಾರಕ್ಕಾಗಿಯೇ ಬಂದ ರೂಪ. ಅದಕ್ಕಿಂತ ಮೊದಲು ಕೃಷ್ಣ ಇರಬೇಕಾದ್ರೆ ರಾಮಚಂದ್ರನನ್ನು ಹಾಗೆ ಉಪಾಸನೆ ಮಾಡ್ತಾ ಇದ್ರು. ಈ ಯುಗಕ್ಕೆ ಹತ್ತಿರವಾದ ರೂಪವನ್ನು ಚಿಂತನೆ ಮಾಡಿ ಅಲ್ಲಿ ಕರ್ಮಗಳನ್ನು ಸಮರ್ಪಣೆ ಮಾಡೋದು ವೈದಿಕ ಕ್ರಿಯೆ. ಅದರಿಂದಾಗಿ ಕೃಷ್ಣಾರ್ಪಣ ಮಸ್ತು ಇದೆ, ಬುದ್ಧಾರ್ಪಣ ಮಸ್ತು ಇಲ್ಲ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಇದು ವೈದಿಕ ಮತ ನಿರೂಪಣೆ ಮಾಡಿದ ಬುದ್ಧನ ಚಿತ್ರ. ಇದಕ್ಕೆ ವಿರುದ್ಧವಾಗಿ ಈಗ ನಂಬಿಕೆಯಲ್ಲಿ ಏನು ಬುದ್ಧ ಮತ ಇದೆ, ಏನು ವೇದವನ್ನು ವೈದಿಕ ಸಾಹಿತ್ಯವನ್ನು ಆಶ್ರಯಿಸೋದಿಲ್ಲ, ಅವ್ರ ತರಹ ಬುದ್ಧನ ಚಿಂತನೆ ಏನು ಅಂತ ಮನುಷ್ಯರು ಹೇಳಿದ್ರೆ, ಬಹಳ ಸ್ಟ್ರಾಂಗ್ ಆಗಿ ಹೇಳಿಬಿಟ್ಟಿದೆ. ನಿಮಗೆ ಯಾವಾಗ ಕರ್ಮಕಾಂಡ ಬೇಕು, ಯಾವಾಗ ಕರ್ಮಗಳಿಂದನೇ ನಾನು ಮೋಕ್ಷದ ಕಡೆಗೆ ಹೋಗಬೇಕು, ಭಗವಂತನ ಪಡ್ಕೋಬೇಕು ಅಂತಿರುತ್ತೋ ಅವ್ರು ಹೇಳಿದಷ್ಟು ಅಕ್ಷರ ಸಹ ಕರೆಕ್ಟ್. ಆದರೆ ನಾನು ಯಾರನ್ನೂ ಆಧಾರ ಮಾಡದೆ ನನ್ನಲ್ಲೇ ನಾನು ಒಳಗೆ ಹೊಕ್ಕಿ ಆ ಭಗವಂತನ ಪಡ್ಕೊಳ್ತೀನಿ ಅಂತಂದರೆ ವೈದಿಕ ಅವ್ರು ಏನು ಹೇಳಿದ್ರು, ಪ್ರಶಾಂತ ವಿದ್ಯೆಯನ್ನು ತಗೊಂಡು ಕರೆಕ್ಟಾಗಿ ಬುದ್ಧನ ಅಥವಾ ಆ ಒಂದು ಎನ್ಲೈಟನ್ಮೆಂಟ್ ಏನು ಹೇಳ್ತಾರೆ ಅದು ಪ್ರಾಪ್ತಿ ಮಾಡ್ಕೋಬಹುದು. ಬುದ್ಧ ಒಂದು ಸಣ್ಣದಾಗಿ ಆನಪಾನ ಸತಿ, ಅಂದರೆ ಅಪಾನ ಪ್ರಾಣ ಸ್ಮೃತಿ ಅಂತ ಹೇಳಿ ಸಣ್ಣ ಟೆಕ್ನಿಕ್ ತಂತ್ರ ಹೇಳ್ಕೊಟ್ಟು ಹೋಗಿದ್ದಾನೆ. ನಮ್ಮ ಶ್ವಾಸವನ್ನು ನಾವು ಗಮನಿಸ್ತಾ ಇದ್ರೆ ಸಾಕು, ನಿಜವಾದ ಯಾರು ನಿಯಾಮಕನಿದ್ದಾನೆ ಅವನ ಜೊತೆ ಕಾಂಟ್ಯಾಕ್ಟ್ ಆಗತ್ತೆ ಅಂತ ಹೇಳಿ ಭಾಳ ಸೈಂಟಿಫಿಕ್ಕಾಗಿ ಪ್ರೂವ್ ಮಾಡಬಹುದಂತ ಅವನು. ಯಾವುದು ನಮಗೆ ಕಾಣೋದಿಲ್ಲ, ಯಾವುದು ನಮಗೆ ಕೇಳೋದಿಲ್ಲ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಬೋದು. ಅವ್ರು ಹೇಳಿದಂಥದ್ದು ಶಾಸ್ತ್ರೀಯವಾಗಿ ಕರೆಕ್ಟ್, ನಾನು ಹೇಳ್ತಾ ಇರೋದು ಅನುಭವ. ಬುದ್ಧನ್ನ ಹಾಗಾದ್ರೆ ಯಾರು ಪ್ರಚಾರ ಮಾಡ್ತಾರೆ, ಯಾರಿಗೆ ವೈದಿಕ ಕರ್ಮಗಳ ಅರ್ಹತೆ ಇಲ್ಲವೋ ಅಥವಾ ಅವ್ರನ್ನ ಯಾರನ್ನ ಹೊರಗಡೆ ಇಟ್ಟಿದ್ದಾರೋ ಅವರು ಬುದ್ಧನ ತಂತ್ರಗಳನ್ನು ಯೂಸ್ ಮಾಡ್ಕೊಂಡು ಉಪಯೋಗಿಸ್ಕೊಂಡು ತಮ್ಮಲ್ಲಿರುವಂತಹ ನಿಯಾಮಕ ದೇವ್ರನ್ನ ಕಂಡ್ಕೋಬೋದು ಅಂತ ನನ್ನ ಭಾವನೆ, ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಅದೇ. ಸೊ ಹಾಗಾಗಿ ಹೌದು, ಬಹಳ ಮೋಹ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಹಾಗೆ ನೋಡೋಕೆ ಹೋದರೆ ಶಂಕರಾಚಾರ್ಯರು ಕೂಡ ಅಸುರರೇ ಅಲ್ವೇ ವೈದಿಕ ಮತದ ಪ್ರಕಾರ. ಸೊ ಹಾಗಾಗಿ ಆ ಒಂದು ಬ್ಯಾಕ್ಗ್ರೌಂಡ್ ಎಲ್ಲಿಂದ ಬಂದಿರ್ತೀವೋ ಎಲ್ಲ ಮಾರ್ಗಗಳಲ್ಲೂ ಕೊನೆಗೆ ಸಿಗುವಂತ ಅವನೊಬ್ಬನೇ ಭಗವಂತ. ಅದರಲ್ಲಿ ಬಹಳಷ್ಟು ಜನ ದಾರಿ ತಪ್ತಾರೆ ಬುದ್ಧಿಸಮಲ್ಲಿ, ಅದು ನಿಜ ಅವ್ರು ಹೇಳಿದಂಥದ್ದು. ಮತ್ತು ಬುದ್ಧ ಏನು ಹೇಳಿದ್ದಾನೆ ಅದು ಎರಡು ಅರ್ಥಗಳಲ್ಲೂ ನಾವು ಅರ್ಥೈಸ್ಕೋಬೋದು. ಅದರಲ್ಲಿ ಪ್ರಾಯಶಃ ನನಗನ್ಸೋದು, ಈಗ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಕರೆಕ್ಟ್ ಫಾರ್ಮ್ ಆಫ್ ಬುದ್ಧಿಸಮ್ ಏನಿದೆ, ಸರಿಯಾದ ಫಾರ್ಮ್ ಆಫ್ ಬುದ್ಧಿಸಮ್ ಅದನ್ನು ಜನಗಳಿಗೆ ಕೊಟ್ಟರೆ ಪ್ರಾಯಶಃ ಈಗಿನ ಮಾಡರ್ನ್ ಸೈಂಟಿಫಿಕ್ ಪ್ರಪಂಚದಲ್ಲಿ ಎಲ್ರಿಗೂ ಉಪಯೋಗ ಆಗಬೇಕು ಅಂತ. ಯಾಕೆಂದರೆ ಎಲ್ಲರೂ ಕರ್ಮಕಾಂಡ ಮಾಡಬೇಕು, ಹೋಮಗಳು ಮಾಡಬೇಕು, ಅಥವಾ ಬ್ರಾಹ್ಮಣರ ಮುಖೇನ ಅಥವಾ ಬೇರೆ ತಮಗಿದ್ದಂಥ ಕಾಮನೆಗೆ ಹೋಮ ಮಾಡಿನೋ ಯಜ್ಞ ಮಾಡಿನೋ ಆಹುತಿಗಳು ಕೊಟ್ಟು ದೇವ್ರನ್ನ ಒಲಿಸ್ಕೊಳ್ಬೇಕು ಅಂತ ಬಹಳ ಜನ ಇಲ್ಲ. ಮೆಡಿಟೇಷನ್ ಮಾಡಿ ಅಥವಾ ಧ್ಯಾನ ಮಾಡಿ ತಪಸ್ಸೆ ಮಾಡಿ ಪಡ್ಕೋಬೇಕಾದಂಥ ಜನನೂ ಇಲ್ಲ. ಸೊ ಈ ಮಾಡರ್ನ್ ಲೈಫ್ಗೆ ವೇದಿಕ್ ಬ್ಯಾಕ್ಗ್ರೌಂಡ್ ಇರುವಂಥ ಬುದ್ಧಿಸಮ್ ನಾವು ಪ್ರಚಾರ ಮಾಡಿದರೆ ಭಾಳ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ಇದನ್ನು ನಾವು ಮಾಡ್ತಾನೆ ಇದ್ದೀವಿ ಮಹಾ ಅಕಾಡೆಮಿಯಿಂದ. ಅದರಲ್ಲಿ ಬುದ್ಧಿಸಮ್ಮು ಹಿಂದೂಯಿಸಮ್ಮು ಅಂತ ನೋಡೋದೇ ತಪ್ಪು ಅಂತ ಹೇಳ್ತೀನಿ. ಯಾವಾಗ ನನ್ನ ಒಳಗಡೆ ನಾನು ಬಗ್ಗೆ ನೋಡಬೇಕು,
ಅಥವಾ ನನ್ನ ಒಳಗಡೆ ಇರುವಂಥ ದೇವರು ನಾನು ಪಡ್ಕೋಬೇಕು ಅಂತ ಹೊರಡ್ತಾನೆ, ಅದಕ್ಕೆ ಯಾವ ಧರ್ಮನೂ ಬರಲ್ಲ, ನಾನು ಮತ್ತು ನನ್ನ ದೇವರು ಇಬ್ಬರೇ ಇರ್ತಾನೆ. ಬುದ್ಧ ವೈದಿಕ ಸಂಪ್ರದಾಯ ವಿರೋಧಿನ? ಯಾರು ಬುದ್ಧ? ಬುದ್ಧ ಏನೂ ಹೇಳಲಿಲ್ಲ ಅಲ್ಲಿ ಅದ್ರ ಬಗ್ಗೆ. ಬುದ್ಧ ಏನನ್ನೂ ಹೇಳಿಲ್ಲ, ಏನನ್ನೂ ಹೇಳಿಲ್ಲ, ನಾಲ್ಕು ಅಥವಾ ಐದು ಮಾತುಗಳನ್ನು ಆಡಿದ್ದಷ್ಟೇ. ಆದರೆ ಅವ್ನ ಫಾಲೋವರ್ಸ್ ವೈದಿಕ ಸಂಪ್ರದಾಯನ ವಿರೋಧ ಮಾಡ್ತಾರೆ. ಅಲ್ಲ, ಸಂಪ್ರದಾಯ ಅಂತ ಅಂದ್ರೆ ಆಚರಣೆಗಳು, ಹೋಮ ಹವನ. ನಿಮಗೆ ಮೋಕ್ಷ ಬೇಕಾದ್ರೆ ಆಚರಣೆಯಿಂದ ಸಿಗತ್ತಾ ಅಂತ ನಾನು ಆಚಾರ್ಯರಿಗೆ ಕೇಳ್ತೀನಿ. ಸಿಗತ್ತ ಮೋಕ್ಷ? ಸಿಗತ್ತಾ ಅಥವಾ ಇನ್ನ ಬಂಧನ ಆಗತ್ತ? ಇಲ್ಲ ಅಂದ್ರೆ ಕರ್ಮಣ ಜ್ಞಾನ ಮಾತನೋತಿ ಅಂತ, ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ಈ ಡೈರೆಕ್ಟ್ ಅಕಸ್ಮಾತ್ ನಿಮಗೆ ಜ್ಞಾನ ಬೇಕಾದ್ರೆ ಕರ್ಮ ಯಾಕೆ ಬೇಕು? ಕರ್ಮ ಜ್ಞಾನದ ಶುದ್ಧೀಕ, ಕರ್ಮ ಮಾಡದೆ ಯಾರು ಇರ್ಲಿಕ್ಕೆ ಆಗೋದೇ ಇಲ್ಲ. ಹೀಗೆ ಮಾಡಿ ವೈದಿಕ ಕರ್ಮ ಅದಕ್ಕೆ ಅರ್ಹತೆನೇ ಇಲ್ಲ. ಫಾರ್ ಎಕ್ಸಾಂಪಲ್, ಕ್ಷತ್ರಿಯನಿಗೋ ಅಥವಾ ವೈಶ್ಯಂಗೋ ಅಥವಾ ಶೂದ್ರಂಗೋ ಆ ಅರ್ಹತೆ ಇಲ್ಲ. ಆ ಅರ್ಹತೆ ಶಾಸ್ತ್ರ ಹೇಳಿದೆ ಅವರಿಗೆ. ಅಲ್ಲ, ಮಹಾಭಾರತ ರಾಮಾಯಣ ಅಲ್ಲ ನಾ ಹೇಳೋದು, ವೇದದ ಕರ್ಮಗಳು ಎಲ್ಲಿದೆ? ವೇದದ ಕರ್ಮ ಯಾವುದು? ಶೂದ್ರನಿಗೇನಿದೆ? ಶೂದ್ರನಿಗೇನಿದೆ? ಅವನು ಏನು ಕೆಲಸ ಮಾಡ್ತಾನೋ ಅದನ್ನು ದೇವ್ರಿಗೆ ಅರ್ಪಣೆ ಮಾಡೋದು, ಅದೇ ವೈದಿಕ ಕರ್ಮ. ಅಷ್ಟೇ, ಇಲ್ಲಿ ಶ್ವಾಸ ತಗೊಳ್ತಾನಲ್ಲ, ಆ ಶ್ವಾಸದಲ್ಲಿ ಪ್ರಾಣದೇವ್ರು ಇದಾರೆ ಅಂತ ಕಲ್ಪನೆ ಮಾಡಿಕೊಂಡು ಅದನ್ನ ಚಿಂತನೆ ಮಾಡಿದ್ರೆ. ಅಲ್ಲ, ಅದೇ ಜ್ಞಾನ ವೈದಿಕ ವೇದವು ಕೂಡ ಜ್ಞಾನದಿಂದಲೇ ಅಂತ ಹೇಳೋದು. ಆದ್ರೆ ನಿಮ್ಮ ಏನು ಬಾಹ್ಯವಾದ ಕರ್ಮಗಳಿದೆ ಅದನ್ನ ದೇವ್ರಿಗೆ ಅರ್ಪಿಸಿ ಅಂತ ಹೇಳುತ್ತೆ. ಇಲ್ಲೂ ಅದೇ ಹೇಳುತ್ತೆ. ಅಲ್ಲ, ಇಲ್ಲೂ ಅದೇ ಹೇಳುತ್ತೆ. ಅದು ವೈದಿಕದ ಇನ್ಫ್ಲೂಯೆನ್ಸ್ನಿಂದಾಗಿ ಹೀಗೆ ಹೇಳ್ತಾ ಇದೆಯೋ ಅಥವಾ ಮೂಲದಲ್ಲೇ ಹೀಗೆ? ಮೂಲದಲ್ಲಿ ಕನ್ಫ್ಯೂಸ್ ಹೇಳೋದಲ್ಲ ನೋಡಿ. ಇವಾಗ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಇದೆ, ಆ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ನ ಎರಡು ತರನೂ ನಾವು ಪರಿಗಣಿಸ್ತೀವಿ. ಅದು ರೈತರ ಪರವಾಗಿದೆ ಅಂತಲೂ ಅನ್ಕೊಳ್ಬೋದು, ರೈತರ ವಿರುದ್ಧವಾಗಿದೆ ಅಂತಲೂ ಅನ್ಕೊಳ್ಬೋದು. ಕೊನೆಗೆ ಆ ಅಧಿಕಾರಿ ಏನು ಡಿಸಿಷನ್ ತಗೊಂತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಬುದ್ಧನ ತತ್ವಗಳೇನಿದೆ ಯಾರು ಗ್ರಹಣೆ ಮಾಡ್ತಿದ್ದಾನಲ್ಲ ಅವನ ಮೇಲೆ ಡಿಪೆಂಡ್ ಆಗುತ್ತೆ. ಬುದ್ಧ ಅಹಿಂಸಾವಾದಿ ಅಂತ ಹೇಳ್ತಾರೆ, ಆದರೆ ಬುದ್ಧಿಸಮ್ ಫಾಲೋ ಮಾಡೋ ಸುಮಾರು ಜನ ಆಕಳು ದನ ಹತ್ಯೆ ಮಾಡಿ ತಿಂತಾರೆ. ಸೊ ಬೇಸಿಕಲಿ ಮುಂಡಗೋಡು ಮತ್ತು ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಜನ ದನ ತಿಂತಾರೆ ಅನ್ನೋ ಆರೋಪ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅನ್ನೋದು ಪರಮತತ್ವ ಜೈನರಲ್ಲಿರೋದು. ಬುದ್ಧ ಹೇಳಿಲ್ಲ, ಬುದ್ಧ ಹೇಳಿಲ್ಲ ಅಂತಲ್ಲ, ಹಿಂಸೆ ಮಾಡಿ ಅಂತ ಏನು ಹೇಳಿಲ್ಲ. ಅಹಿಂಸೆ ಮಾಡಿ ಅಂತ ಹೇಳಿದಾನೆ. ಅಹಿಂಸೆ ಮಾಡಿ ಅಂತ ಸ್ಪಷ್ಟ ಆಚರಣೆ ಮಾಡಿ ಅಂತ ಎಲ್ಲಿ ಹೇಳಿದಾನೆ? ಇಲ್ಲ, ಅದು ಏನು ಗೊತ್ತಾ, ಬುದ್ಧನ ಮಾತುಗಳು ಅಂತ ನಾವು ಇವತ್ತೇನು ನೋಡ್ತೇವೆ, ವಿನಯ ಪಿಟಕ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಬುದ್ಧನ ಮಾತು ಇರಬಹುದು, ಅದು ಬುದ್ಧನ ಕಾಲದವರು ದಾಖಲಿಸಿದ ಮಾತುಗಳಲ್ಲ. ಮೊದಲನೆಯದು. ಎರಡನೇದು, ಬುದ್ಧ ಯಾವುದೇ ಗ್ರಂಥ ಬರೀಲಿಲ್ಲ. ಬುದ್ಧ ನಾಲ್ಕೈದು ಮಾತುಗಳನ್ನು ಹೇಳಿದ, ಆಮೇಲೆ ಏನು ಹೇಳಿದ ಅಂತ ಗೊತ್ತಿಲ್ಲ. ಬುದ್ಧನ ಅಧಿಕೃತ ಜೀವನ ಚರಿತ್ರೆ ಅಂತ, ಅಶ್ವಘೋಷನ ಬುದ್ಧ ಚರಿತ್ರೆ ಅಂತ ಏನಿದೆ, ಅದು ಬುದ್ಧ ಆಗಿ ಎಷ್ಟೋ ನೂರು ವರ್ಷಗಳಾದ್ಮೇಲೆ ಬಂದ, ಒಂದೂವರೆ ಸಾವಿರ ವರ್ಷ ಆದಮೇಲೆ ಅವನು ಅಶ್ವಘೋಷ ಬಂದು ಬುದ್ಧನ ಚರಿತ್ರೆಯನ್ನು ಬರೆದದ್ದು. ಅವನ ಕಾಲಕ್ಕೆ ಎಷ್ಟು ಡೈವರ್ಷನ್ ಆಗಿತ್ತೋ ಗೊತ್ತಿಲ್ಲ. ಅದರಿಂದಾಗಿ ನಾವು ಅದನ್ನು ಖಚಿತವಾಗಿ ಏನನ್ನೂ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಬುದ್ಧನ ಜೀವನ ಚೆನ್ನಾಗಿ ಡಾಕ್ಯುಮೆಂಟ್ ಆಗಿದೆ ಆಚಾರ. ಅಲ್ಲ, ಮಾಡ್ದ 40 ವರ್ಷ ಅವನು ಇಡೀ ಭಾರತದ ಭ್ರಮಣ ಮಾಡ್ತಾನೆ, ದಕ್ಷಿಣ ಭಾರತಕ್ಕೂ ಬರ್ತಾನೆ, ಅಮರಾವತಿಗೆ ಬರ್ತಾನೆ, ಅಲ್ಲೆಲ್ಲ ದಾಖಲೆಗಳಾಗಿದೆ. ಅಲ್ಲ, ಬರ್ಲಿ, ಅಲ್ಲಿ ಏನೇನು ಪ್ರವಚನಗಳಾಯ್ತು ಅನ್ನೋದು ಬೇರೆಯವ್ರು ಬರ್ತಿದ್ದಾರೆ, ಸ್ಪಷ್ಟವಾಗಿ ಸಿಗುತ್ತೆ. ಅದೇ 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 ನಾನು ಅದೇ 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 ಅದ್ರ ಬಗ್ಗೆನೇ ವಿವಾದ ಇರೋದು. ಯಾಕೆಂದ್ರೆ ಅವನು ಬಂದು ಎಷ್ಟೋ ವರ್ಷಗಳಾದ ಮೇಲೆ ಅವನ ಅನುಯಾಯಿಗಳು ಬರೆದದ್ದು, ಅದರಿಂದಾಗಿ ಬುದ್ಧ ಸತ್ತ ತಕ್ಷಣನೇ ಒಂದು ಬುದ್ಧಿಸ್ಟ್ ಕೌನ್ಸಿಲ್ ಆಗುತ್ತೆ ಏನ್ ಮಾಡಬೇಕು ಅಂತ. ಅವಾಗ ಸಂಗೀತಿ ಅಂತ ಕರೀತಾರೆ, ಸಂಗೀತಿ. ಹೌದು, ಆ ಸಂಗೀತಿ ಆದ ಮೇಲೆ ಒಂದ್ ಎರಡು ಮೂರು ಸಂಗೀತಿಗಳು ನಡೆಯುತ್ತೆ. ಹೌದು, ಅದರಲ್ಲಿ ಯಾವ್ದು ಏನು ಅಂತ ಸ್ಪಷ್ಟೀಕರಣ ಸಿಗ್ತಾ ಇಲ್ಲ. ಅಂದ್ರೆ ಐತಿಹಾಸಿಕ ಏನು ದಾಖಲೆ ಇದೆಯಲ್ಲ ಅದು ಕೂಡ ಮತ್ತೆ ಸಂದಿಗ್ಧವಾಗಿ ನಿಲ್ಲುತ್ತೆ. ಅಂದ್ರೆ ರಾಮಾಯಣ ಮಹಾಭಾರತದ ಪ್ರಾಮಾಣ್ಯವನ್ನು ಪ್ರಶ್ನೆ ಮಾಡುವವರು ಇದನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಇಲ್ಲ, ಅವ್ರು ಹೇಳಿದ್ದು ಪ್ರಮಾಣ ಅಂದ್ರೆ ರಾಮಾಯಣ ಮಹಾಭಾರತದ ಪ್ರಮಾಣ. ನಾನು ಒಂದು ಮಾತು ಹೇಳ್ತೀನಿ ಫೈನಲ್ ಆಗಿ, ಜ್ಞಾನ ಮಾರ್ಗದಿಂದ ನಾನು ಹೋಗಬೇಕು, ಗ್ರಂಥಗಳಿಂದ ನಾನು ತಿಳ್ಕೋಬೇಕು ಭಗವಂತನ, ಅಥವಾ ನನಗೆ ಮೋಕ್ಷ ಬೇಕು ಅಂತಂದರೆ ಬೆಟರ್ ಫಾರ್ಮ್ ಇಸ್ ಸನಾತನ ಧರ್ಮ, ವೈದಿಕ ಮಾರ್ಗ. ಆದರೆ ನನಗೆ ಯಾವುದೂ ಬೇಡ, ನಾನು ಮತ್ತು ನನ್ನ ಒಳಗಡೆ ಇರೋವಂಥ ಜ್ಞಾನವನ್ನು ನಾನು ಪಡ್ಕೊತೀನಿ, ಅದರಿಂದ ನಾನು ಮೋಕ್ಷದ ಕಡೆಗೆ ಹೋಗ್ತೀನಿ, ನನಗೆ ಹೊರಗಡೆ ಏನೂ ಬೇಡ ಅಂತ ಅಂದ್ಕೊಂಡವನು ಅವನಿಗೆ ಬೆಸ್ಟ್ ತಂತ್ರ ಬುದ್ಧಿಸಮ್. ಸೊ ಅಲ್ಲಿ ವ್ಯತ್ಯಾಸ ಬರುತ್ತೆ. ಇದು ಹೆಂಡತಿ ಮಕ್ಕಳನ್ನು ಹೆಂಡತಿ ಮಗನ ಬಿಟ್ಟು ಹೋದ
ರಾತ್ರೋರಾತ್ರಿ ಅವರು ಒಪ್ಪಿಗೆ ಅಂತ ಕೇಳಿರಲಿಲ್ಲ, ಅವ್ರಿಗೆ ಅನ್ಯಾಯ ಮಾಡ್ದ ಅಂತ ಹೇಳಿ ಕೂಡ ಒಂದು ವಾದ ಇದೆ. ಅನ್ಯಾಯ ಆದ್ರೆ ಪರವಾಗಿಲ್ಲ, ಎಷ್ಟೋ ಜನಕ್ಕೆ ಉಪಯೋಗ ಆಯ್ತಲ್ಲ. ಅಲ್ಲ ಹಾಗೆ ಎಲ್ಲದ್ರಲ್ಲಿ ಪ್ರಶ್ನೆ ಮಾಡ್ಬೇಕಾಗತ್ತೆ. ಹೌದ್ರಿ, ಅಲ್ಲ ಅವರಿಬ್ರಿಗೆ ಅವರಿಬ್ರಿಗೆ ನ್ಯಾಯ ಒದಗಿಸ್ಲಿಕ್ಕೆ ಹೋಗಿ ಜಗತ್ತಿನ ಬೇರೆ ಜನರಿಗೆ ಅನ್ಯಾಯ ಮಾಡಿದವರನ್ನು ನಾವು ಒಪ್ಪಬೇಕಾಗತ್ತೆ. ಯಾಕೆ ಅಂತಂದ್ರೆ ಅವರಿಬ್ರಿಗೆ ಅನ್ಯಾಯ ಆಗ್ಲಿಲ್ವಲ್ಲ, ಅದರಿಂದಾಗಿ ಒಬ್ಬ ಭ್ರಷ್ಟ ಭ್ರಷ್ಟ ಅಲ್ಲ. ಯಾಕೆ ಅಂತಂದ್ರೆ ಅವನ ಹೆಂಡತಿ ಮಕ್ಕಳಿಗಾಗಿ ಮಾಡಿದ್ದು ಅಂತ ಹೇಳಬಹುದಾ? ನೋಡಿ, ಅವನ ಹೆಂಡತಿ ಮಕ್ಕಳಿಗೆ, ಅವನ ಜನರಿಗೆ ಮಾಡಬಹುದು ಅಂತ ಹೇಳಬಹುದಾ? ಅದು ಚಿತ್ರಕಾರನಿಗೆ ಅವನ ಮಿತಿ ಇರುತ್ತೆ, ಅಥವಾ ಅವನಿಗೆ ಡೈರೆಕ್ಟ್ ಮಾಡಿರೋರು ಯಾರೇ ಬುದ್ಧನ ಚಿತ್ರ ಬರಿಬೇಡ ಅಂತ ಹೇಳಿರ್ತಾರೆ, ಬರೆದಿರಲ್ಲ. ದಶಾವತಾರದಲ್ಲಿ ಬರೋ ಬುದ್ಧ ಇವನು ಸೇಮ್ ಇಬ್ರು ಸೇಮ್ ಅಂದ್ರೆ ದಶಾವತಾರದಲ್ಲಿ ಬುದ್ಧ ಬರುವ ಬುದ್ಧ ಏನಿದ್ದಾನೆ ಅವನನ್ನು ಭಾಗವತ ಉಲ್ಲೇಖಿಸಿದೆ. ತತಕ್ಕಲವು ಸಂಪ್ರವೃತ್ತೆ ಸಮೋಹಾಯ ಸುರದ್ಭಿ ಬುದ್ಧೋ ನಾಮನಾ ಜಿನಸುತಃ ಕೀಕಟೇಶು ಭವಿಷ್ಯತಿ ಅಂತ ಭಾಗವತದಲ್ಲಿ ಅದು ಸ್ಪಷ್ಟವಾಗಿ ಇದೆ. ರಾಮಾನುಜೀಯರು ಬುದ್ಧನನ್ನು ಒಪ್ಪೋದಿಲ್ಲ, ರಾಮಾನುಜರು ಬುದ್ಧನನ್ನು ಒಪ್ಪಲ್ಲ, ಆದರೆ ಎಲ್ಲರೂ ಬುದ್ಧನನ್ನು ಒಪ್ತಾರೆ ದಶಾವತಾರಗಳಲ್ಲಿ ಒಂದು ಅಂತ ಹೇಳಿ. ಬೆತ್ತಲೆ ನಿಂತಿಹ ಬೌದ್ಧನಿಗೆ ಅಂತಾರೆ ಪುರಂದರದಾಸರು, ಮಂಗಳಂ ಜಯ ಮಂಗಳಂ ಬೆತ್ತಲೆ ನಿಂತಿಹ ಬೌದ್ಧನಿಗೆ ಹೇಳ್ತಾರೆ. ಅದರಿಂದಾಗಿ ಬುದ್ಧನನ್ನು ಒಪ್ಪಿದ್ದಾರೆ. ನೀವು ಕೇಳ್ತಿರೋದು ಫೈವ್ ಫ್ಯಾಮಿಲೀಸ್ ಆಫ್ ಬುದ್ಧ ಅವ್ರೇನು ಕೇಳ್ತೀವಿ, ಅದು ಜಾತಕ ಕಥೆಗಳಿಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಐದು ಥರದ ಬುದ್ಧರು ಈಗ ನಾವೇನು ನೋಡ್ತಿದ್ದೀವಿ, ಸಾಖ್ಯಮನಿ ಬುದ್ಧ ಅಂತ ಹೇಳಿ ಏನು ಮಹಾಯಾನ ಬುದ್ಧಿಸಮ್ನಲ್ಲಿ ಹೇಳ್ತಾರೆ. ಅಂದರೆ ಬುದ್ಧ ಒಂದು ಫಾರ್ಮ್ ಆಫ್ ಬುದ್ಧ ಅಷ್ಟೇ. ನೀವು ಮೈತ್ರಿಯ ಬುದ್ಧ ಅಂತ ಕೇಳಿದ್ರೆ ಮೈತ್ರಿಯ ಬುದ್ಧ ಇನ್ನೊಂದು ಫಾರ್ಮ್ ಆಫ್ ಅವನು, ಎಲ್ಲರಿಗೂ ಮಿತ್ರನಾಗಿರುವಂಥವನು, ಹೊಟ್ಟೆ ಯಾಕೆ ಮುಂದೆ ಇದೆ ಅಂತ ಕೇಳಿದ್ರು ಆನಪಾನ ಸತಿ ಅಂತೇನು ಹೇಳಿದ್ರು. ನಮ್ಮ ಶ್ವಾಸವನ್ನು ಎರಡು ಕಡೆ ಅಬ್ಸರ್ವ್ ಮಾಡ್ತೀವಿ, ಒಂದು ಮೂಗಿನ ತುದಿಯಲ್ಲಿ ಏನು ತಣ್ಣಿಗೆ ಗಾಳಿ ಒಳಗಡೆ ಹೋಗುತ್ತೆ, ಬಿಸಿ ಗಾಳಿ ಹೊರಗಡೆ ಹೋಗುತ್ತೆ ಅಲ್ಲಿ ನೋಡ್ಬೋದು, ಮತ್ತು ಎರಡನೇ ಹೊಟ್ಟೆಯಲ್ಲಿ ನೋಡ್ಬೋದು. ನಾವು ಹೊಟ್ಟೆ ಶ್ವಾಸ ತೊಗೊಂಡಾಗ ಮುಂದೆ ಬರುತ್ತೆ, ಹೊಟ್ಟೆ ಒಳಗೆ ಬಿಟ್ಟಾಗ. ಇದು ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮಗೆ ಬೌದ್ಧ ಪ್ರಾಪ್ತಿ ಆಗುತ್ತೆ, ಎನ್ಲೈಟನ್ಮೆಂಟ್ ಸಿಗುತ್ತೆ ಅಂತ ಹೇಳಿ ಬುದ್ಧ 100% ಗ್ಯಾರಂಟಿ ಕೊಡ್ತಾರೆ. ಎಲ್ಲ ಮಹಾಪುರುಷರು ಒಂದು ಏನೋ ಫಿಲಾಸಫಿಯನ್ನು ಬಿಟ್ಟೋದ್ರು, ಆದರೆ ಬಂದಿರೋ ಫಾಲೋವರ್ಸು ಅದರಲ್ಲಿ ಮತ್ತೆ ಒಡಕು ಹುಡುಕೋ ಪ್ರಯತ್ನ ಮಾಡಿದ್ರು, ಮತ್ತೆ ಒಡಕು ಬಂತು. ಮಹಾಯಾನ ಹೀನಯಾನ ಆಗಿರ್ಬೋದು, ಒಟ್ಟು ಮನುಷ್ಯನ ಮೂಲಭೂತ ಸ್ವಭಾವ, ಹಾಂ ಮನುಷ್ಯನ ಮೂಲಭೂತ ಸ್ವಭಾವ ಅವನು ಒಡಕು ಮಾಡೋದ್ರಲ್ಲೇ ಹೆಚ್ಚಿರ್ತಾನೆ. ಅದು ಫಾಲೋವರ್ಸ್ ಅಂದರೆ ಆತನ ಜನರೇಷನ್ ಏನೋ ಒಂದು 100 ವರ್ಷನೋ 150 ವರ್ಷನೋ ಅದು ತುಂಬ ಪ್ಯೂರ್ ಆಗಿರುತ್ತೆ, ಆಮೇಲೆ ಕಂಟಾಮಿನೇಷನ್ ಸ್ಟಾರ್ಟ್ ಆಗಿಬಿಡತ್ತೆ. ಅದು ಬುದ್ಧ ಕೂಡ ಅದು ಹೊರತಾಗಿರಲಿಲ್ಲ. ಇಲ್ಲ, ವೇದಗಳು ನೋಡಿದ್ರೆ ಕಂಟಾಮಿನೇಟ್ ಆಗಿಲ್ಲ, ವೇದಗಳು ಕಂಟಾಮಿನೇಟ್ ಆಗಿಲ್ಲ, ಅನುಯಾಯಿಗಳು ಕಂಟಾಮಿನೇಟ್ ಆಗಿದೆ, ಜ್ಞಾನ ಬೇರೆ ಫಾಲೋವರ್ಸ್ ಬೇರೆ. ಸೊ ಮನಸ್ಸು ಸಹಜ ಅಲ್ಲಿ, ಮೈಂಡ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ಡಿವಿಷನ್ಸ್. ಇಲ್ಲ, ಡಿವಿಷನ್ಸ್ ಒಂದು, ಎರಡನೇದು ಅಲ್ಲಿ ಆಗಿರೋದೇನೆಂದರೆ ಅವನಿಗೆ ಹಾಗೆ ಯೋಚನೆ. ಇವಾಗ ಅಲ್ಲಿ 4 ಬುದ್ಧ ಬೌದ್ಧರಲ್ಲಿ 4 ಜನ ಆಗಿದ್ದಾರೆ, ವೈಭಾಷಿಕರು, ಸೌತ್ರಾಂತಿಕರು, ಮಾಧ್ಯಮಿಕರು ಅಂತ ಹೇಳಿ ಆಗಿದ್ದಾರೆ, ವಿಜ್ಞಾನವಾದಿಗಳು ಅಂತ. ಹಾಗೆ 4 ಬಂದದ್ದು ಯಾಕೆ ಅಂತಂದರೆ ಅವರು ಬುದ್ಧನ ಮಾತನ್ನು ಹಾಗೆ ಅರ್ಥೈಸಿಕೊಂಡು ಮುಂದೆ ಅವರ ಬುದ್ಧಿಗೆ ಹಾಗೆ ತೋರಿತು. ಬುದ್ಧಿಗೆ ಯಾಕೆ ಹಾಗೆ ತೋರಿತು ಅಂತಂದರೆ ಗೀತೆಯಲ್ಲಿ ಹೇಳುವ ಹಾಗೆ ಸ್ವಭಾವವನ್ನು ಒಪ್ಪಬೇಕು. ಅವರ ಸ್ವಭಾವ ಒಪ್ತಾನೆ, ಇಲ್ಲ ಎಲ್ಲರೂ ಸ್ವಭಾವ ಒಪ್ಪಲೇಬೇಕು, ಸ್ವಭಾವ ಬಿಟ್ಟು ಬೇರೆ ಏನು ಮಾಡ್ಲಿಕ್ಕಾಗತ್ತೆ? ಶಂಕರಾಚಾರ್ಯ ಒಪ್ಪಲ್ವೇ? ಅಲ್ಲ ಅವರು ಕೂಡ ಒಂದು ಹಂತದಲ್ಲಿ ಪ್ರಕೃತಿ ಮೋಹಿನಿಂ ಶ್ರಿತಾಹ ಅನ್ನುವಲ್ಲಿ ವ್ಯವಹಾರದಲ್ಲಿ ಮಾತ್ರ ಅದು ಅಲ್ಲ, ಆಗಲಿ ಅವ್ರು ಒಪ್ಪಬೇಕಾಯ್ತಾ. ಪ್ರಕೃತಿ ಮೋಹಿನಿಂ ಶ್ರಿತಾಹ ಅಂತ ಗೀತೆಗೆ ಭಾಷ್ಯ ಬರೀಬೇಕಾದ್ರೆ ಅವರು ಅದನ್ನು ಹಾಗೆ ಒಪ್ಪಿಕೊಳ್ಳುತ್ತಾರೆ. ಸ್ವಭಾವ ಮೋಹನಂ ಸಹಜತ ಪ್ರಾಪ್ತಾಹ ಅಂತ ಇಲ್ಲೇ ಬಿಟ್ಟು ಬಿಡ್ತೀವಿ ಅಂತ. ಅಲ್ಲ ಅಲ್ಲಿ ಗೀತೆಯಲ್ಲಿಲ್ಲ, ಅವ್ರು ವ್ಯಾಖ್ಯಾನ ಮಾಡ್ಬೇಕಾದ್ರು ಹಾಗೆ ಹೇಳಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅಲ್ಲಿ ಗೀತೆಯಲ್ಲಿಲ್ಲ, ಅದರಿಂದ ಹೊರಗಡೆ ಬಂದು ಹೇಳ್ಬೇಕಷ್ಟೇ. ಇಲ್ಲೇನಾಗುತ್ತೆ, ಪ್ಯೂರ್ ಜ್ಞಾನ ಮಾರ್ಗದಲ್ಲಿ ಹೋದ್ರೆ ಬುದ್ಧಿಸಮ್ ಅರ್ಥ ಆಗುತ್ತೆ. ಆಗಲ್ಲ, ಟೆಕ್ನಿಕ್ಸ್ ಓನ್ಲಿ ವೆನ್ ಯು ಅಂಡರ್ಗೋ ಟೆಕ್ನಿಕ್ಸ್, ವೆನ್ ಯು ಪುಟ್ ಯುವರ್ ಸೆಲ್ಫ್ ಅಂಡರ್ ಲಾಟ್ ಆಫ್ ಎಕ್ಸ್ಪೆರಿಮೆಂಟೇಷನ್ ವಿಲ್ ಯು ಅಂಡರ್ಸ್ಟ್ಯಾಂಡ್ ಬುದ್ಧಿಸಮ್.